ಐಸ್ ಕ್ರೀಮ್ಗಿಂತಲೂ ರುಚಿಯಾದ ಅದೊಂದು ಬಾಯಾರಿಕೆಗೂ ಹಸಿವಿಗೂ ಎರಡಕ್ಕೂ ಆಗುವಂಥದ್ದು. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ತುಂಬ ಶೆಕೆ ಅಲ್ವಾ? ಬಾಯಾರಿಕೆನೂ ಆಗ್ತದೆ, ಹಸಿವೆ ಕೂಡ ಆಗ್ತದೆ. ಬಾಯಾರಿಕೆಗೆ ಏನಾದರೂ ಕುಡಿದ್ರೆ ಹಸಿವು ಎಂತಾಗ್ತದೆ, ಹಸಿವಾಗ್ತದೆ. ಒಮ್ಮೆಗೆ ಹೊಟ್ಟೆ ಗಟ್ಟಿ ಆದಾಗ ಆಗ್ತದೆ, ತಕ್ಷಣ ಹಸಿವಾಗ್ತದೆ. ಆದರೆ ಇವತ್ತು ನಾನು ಮಾಡುವ ಒಂದು ರೆಸಿಪಿ ಬಾಯಾರಿಕೆಗೂ ಆಗ್ತದೆ, ಹಸಿವಿಗೂ ಆಗ್ತದೆ. ತುಂಬ ಒಳ್ಳೆಯದು ಕೂಡ ಈ ಸೆಕೆಗೆ, ದೇಹಕ್ಕೆ ತುಂಬ ತಂಪು, ತಕ್ಷಣ ತಂಪಾಗಿಸುವಂಥದ್ದೊಂದು ರೆಸಿಪಿ, ತುಂಬ ಹಳೆಯ ರೆಸಿಪಿ ಕೂಡ. ಬನ್ನಿ ಶುರು ಮಾಡುವ. ಆರೋಗ್ಯಕರವಾದ ರಾಗಿಯಿಂದ ಮಾಡುವಂಥ ರೆಸಿಪಿ ಇದು. ಇಲ್ಲಿ ನಾನು ನೋಡಿ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ರಾಗಿ ತಗೊಂಡಿದ್ದೇನೆ. ಇದನ್ನೊಂದು ಎರಡು ಸಲ ನೀಟಾಗಿ ತೊಳೆಯುವ. ಧೂಳೆಲ್ಲ ಇರ್ತದಲ್ಲ ಅದಕ್ಕೆ, ಮತ್ತೆ ಕೆಲವು ರಾಗಿಯಲ್ಲಿ ಮಣ್ಣು ಕಲ್ಲೆಲ್ಲ ಇರ್ತದೆ, ನೋಡ್ಕೊಳ್ಳಿ. ಇದು ರಾಗಿ ತುಂಬ ಕ್ಲೀನ್ ಉಂಟು, ಹಾಗಾಗಿ ನಾನು ಜಸ್ಟ್ ತೊಳಿತಾ ಇದ್ದೇನೆ. ಮಣ್ಣೆಲ್ಲ ಇರಬಾರ್ದು, ಅದು ಮತ್ತೆ ನಮಗೆ ಅದೇ ಸಿಗ್ತದೆ. ನೋಡಿ ಎರಡು ಸಲ ತೊಳೆದು ಇದಕ್ಕೆ ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ ಮುಳುಗುವಷ್ಟು. ಇದೊಂದು ಒಂದು ಗಂಟೆ, ಜಾಸ್ತಿ ಆದರೆ ಒಂದು ಒಂದೂವರೆ ಗಂಟೆ ಇಡ್ಬೋದು. ಒಂದು ಗಂಟೆ ಕಾಲ ಇದು ನೆನೆಯಲಿ, ಆಮೇಲೆ ನೋಡುವ. ನೋಡಿ ಈಗ ಒಂದು ಗಂಟೆ ನೆನೆದಿದೆ ರಾಗಿ. ಇದರ ನೀರನ್ನು ಚೆಲ್ಲುವ, ಹಾಗೇನೊಂದು ಮಿಕ್ಸಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ಗ್ರೈಂಡ್ ಆದ ನಂತರ ಇದರ ಹಾಲನ್ನು ಸೋಸಿ ತೆಗೆಯುವ. ದಪ್ಪ ಇದ್ರೆ ಒಂದು ಎರಡು ಸಲ ನೀರು ಹಾಕಿ ಇದನ್ನು ತೆಗೆಯುವ. ನಮಗೆ ತುಂಬ ತೆಳುವಾಗಿ ಹಾಲು ಸಿಕ್ಕಿದ್ರೆ ಸಾಕು. ನೋಡಿ ತುಂಬ ತೆಳುವಾಗಿ ತೆಗೆದಿದ್ದೇನೆ. ಇನ್ನೂ ಕೂಡ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಬೋದು. ಈಗಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಂಬ ಬೇಡ, ಉಪ್ಪು ಉಪ್ಪಾಗಬಾರ್ದು, ಲೈಟಾಗಿ ಉಪ್ಪಿದ್ರೆ ಸಾಕು. ಇನ್ನಿದನ್ನು ಲೋ ಫ್ಲೇಮಲ್ಲೇ ಬೇಯಿಸುವಂಥದ್ದು. ನೋಡಿ ಲೋ ಫ್ಲೇಮು, ಲೋ ಫ್ಲೇಮಲ್ಲಿ ಇದನ್ನು ಕೈಯಾಡಿಸ್ತಾ ಇದನ್ನು ಬೇಯಿಸ್ಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಉಂಟಲ್ಲ ಗಂಟು ಗಂಟಾಗ್ತದೆ, ಇದು ಗಂಟು ಗಂಟಾಗಬಾರ್ದು. ಕೈ ಬಿಡದೆ ಇದನ್ನು ಈ ರೀತಿ ತಿರುಗಿಸಬೇಕು. ನೋಡಿ ಸ್ವಲ್ಪ ಬೇಯ್ತಾ ಬರುವಾಗಲೇ ಕಲ್ಲರ್ ಚೇಂಜ್ ಆಗ್ತಾ ಬಂತು, ಸ್ವಲ್ಪ ತಿಕ್ಕ ಆಗ್ತಾ ಬಂತು. ಕೈ ಬಿಡಬಾರ್ದು. ಮತ್ತು ಗ್ಯಾಸ್ ಫಾಸ್ಟ್ ಇಟ್ಟು ಬೇಯಿಸಿದರೆ ರಪ್ಪ ದಪ್ಪ ಆಗ್ತದೆ, ಗಟ್ಟಿ ಆಗ್ತಾ ಬರ್ತದೆ, ಆದರೆ ಒಳ್ಳೆ ಬೆಂದಿರುವುದಿಲ್ಲ. ಆಯಿತಾ, ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸಿದರೆ ಒಳ್ಳೆಯದು. ಈ ಸೆಕೆಗೆ ಯಾವ ಐಸ್ ಕ್ರೀಮ್ ಕೂಡ ಬೇಡ, ಹಾಗೇ ದೇಹಕ್ಕೂ ತುಂಬ ಒಳ್ಳೆಯದು. ನೋಡಿ ಗಟ್ಟಿ ಆಗ್ತಾ ಬಂತು, ತುಂಬ ಗಟ್ಟಿ ಆಗಬೇಕು. ತುಂಬ ತೆಳುವಾಗಿ ತಗೊಂಡದುಂಟಲ್ಲ, ತುಂಬ ಗಟ್ಟಿ ಬರುವವರೆಗೂ ಬೇಯಿಸ್ಬೇಕು. ತುಂಬ ಗಟ್ಟಿ, ಈ ರೀತಿ ಸೌಟಲ್ಲಿ ತಿರುಗಿಸುವಾಗ ಗಟ್ಟಿ ಗಟ್ಟಿ ಆಗ್ಬೇಕು, ಅಷ್ಟು ಗಟ್ಟಿ. ನೋಡಿ ತುಂಬ ಗಟ್ಟಿ ಆಯಿತು, ಇಷ್ಟು ಗಟ್ಟಿ ಆದದ್ದು ಸಾಕು. ನೋಡಿ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂತ. ಸಾಕು, ಈಗ ಗ್ಯಾಸ್ ಆಫ್ ಮಾಡುವ. ಈಗ ಇಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡುವ. ಎಲ್ಲ ಕಡೆ ಗೊತ್ತಾಗುವ ಹಾಗೆ ಗ್ರೀಸ್ ಮಾಡುವ. ಈಗ ಈ ಬೇಯಿಸಿಟ್ಟಂಥ ರಾಗಿಯನ್ನು ಇದಕ್ಕೆ ಹಾಕುವ. ಹಾಕಿ ಇದನ್ನು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡುವ. ಒಂದು ಬೆಳಿಗ್ಗೆ ಹಾಕಿದರೆ ಸಂಜೆ ಆದರೂ ಬೇಕು, ಇದಕ್ಕೆ ಬೆಳಿಗ್ಗೆ ಬೇಗ ಮಾಡಿರಬೇಕು, ಸಂಜೆ ಒಂದು 4-5 ಗಂಟೆಗೆ ರೆಡಿ ಆಗ್ತದೆ.
ಅಥವಾ ಸ್ವಲ್ಪ ತಣ್ಣಗೆ ಆದ್ಮೇಲೆ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟರೂ ಆಗ್ತದೆ. ಒಟ್ಟಾರೆ ನಮಗೆ ಕಂಪ್ಲೀಟ್ ತಣ್ಣಗೆ ಆಗಬೇಕಿದು. ಫುಲ್ ತಣ್ಣಗೆ ಆದಮೇಲೆ ಇನ್ನು ತೋರಿಸ್ತೇನೆ ನೋಡಿ. ಈಗ ಸಂಜೆ ತನಕ ನೋಡಿ ಕಂಪ್ಲೀಟ್ ತಣ್ಣಗೆ ಆಗಿದೆ ನೋಡಿ. ಈ ರೀತಿ ಪ್ಲೇಟಿಂದ ನೋಡಿ ಈ ರೀತಿ ಬಿಡಬೇಕು ನೋಡಿ. ಹೀಗೆ ಬಿಡ್ತಾ ಉಂಟಲ್ಲ, ಈಗ ಇದು ಸೈಡಿಗೆ ಇರಲಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ, ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ. ಸ್ವಲ್ಪ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕುವ. ಈಗ ಇದಕ್ಕೆ ಒಂದು ಎರಡು ಏಲಕ್ಕಿ ಕೂಡ ಸೇರಿಸ್ತಿದ್ದೇನೆ. ಹಾಗೆಯೇ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡುವ. ನೋಡಿ ತೆಂಗಿನ ಕಾಯಿ ಗ್ರೈಂಡ್ ಮಾಡಿ ಆಯ್ತು. ಇದ್ರದ್ದು ಈ ರೀತಿ ಸೋಸ್ಕೊಂಡಿದ್ರ ಹಾಲು ತೆಗೆಯುವ. ನೀವು ಬೇಕಾದ್ರೆ ಏಲಕ್ಕಿ ಪುಡಿ ಕೂಡ ಹಾಲು ತೆಗೆದ ನಂತರ ಹಾಕ್ಬೋದು. ನಾನು ಇದರಲ್ಲಿ ಸಿಪ್ಪೆ ಉಂಟಲ್ಲ, ಅದಕ್ಕೆ ಇದರ ಜೊತೆನೆ ಗ್ರೈಂಡ್ ಆಗಲಿ ಅಂತ ಇದಕ್ಕೆ ಹಾಕಿದ್ದೇನೆ. ನೋಡಿ ತುಂಬ ದಪ್ಪ ಉಂಟು ಹಾಲು. ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಹಾಲು ತೆಗಿಬೋದು. ನೋಡಿ ಇನ್ನೊಮ್ಮೆ ತೆಳು ಹಾಲು ಬರ್ತದೆ. ನಾನು ಇನ್ನೊಮ್ಮೆ ಗ್ರೈಂಡ್ ಮಾಡಿದ್ದಿದ್ದನ್ನು ತುಂಬ ಒಳ್ಳೆದಿತ್ತು, ತುಂಬ ತಂಪು. ಈ ಸೆಕೆಗೆ ಬಾಯಾರಿಕೆಗೂ ಆಗ್ತದೆ, ಹಸಿವಿಗೂ ಆಗ್ತದೆ ಅಂಥದ್ದೊಂದಿದು. ಇದರ ಮುಂದೆ ಯಾವುದೇ ಐಸ್ ಕ್ರೀಮ್ ಕೂಡ ಫೇಲ್ ಆಯ್ತು. ಅಷ್ಟೊಂದು ದೇಹಕ್ಕೂ ಒಳ್ಳೆಯದು, ತಿನ್ನಲಿಕ್ಕೂ ಸೂಪರ್. ಆಯಿತು ಹಾಲು ತೆಗೆದು. ಈಗ ಇದಕ್ಕೆ ಸಿಹಿ ನೋಡಿಕೊಂಡು ಬೆಲ್ಲ ಸೇರಿಸ್ತಿದ್ದೇನೆ. ನೀವು ಬೇಕಾದ್ರೆ ಸಕ್ಕರೆ ಕೂಡ ಹಾಕ್ಬೋದು. ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕರ ಅಲ್ವಾ, ಅದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಹಾಗೆಯೇ ಐಸ್ ಕ್ಯೂಬ್ಸ್ ಉಂಟಲ್ಲ, ಐಸ್ ಕ್ಯೂಬ್ಸ್ ಕೂಡ ಸೇರಿಸುವ. ಈಗ ಈ ರಾಗಿ ಉಂಟಲ್ವಾ, ಇಲ್ಲಿ ಗಟ್ಟಿಯಾಗಿದೆ ಅಲ್ವಾ, ಇದನ್ನು ಒಳ್ಳೆ ಶೇಪ್ ಬೇಕಾದ್ರೆ ಒಳ್ಳೆ ಶೇಪಾಗಿ ಕಟ್ ಮಾಡಿ. ತುಂಬ ತಣ್ಣಗಾಗಿದೆ ನೋಡಿ. ನೋಡಿ ಈ ರೀತಿ ಪ್ಲೇಟಿಂದ ಬಿಡಬೇಕು ಅಂತ ಹೇಳಿದ ಅದಕ್ಕೆ ನಾನು ನೋಡಿ ನೋಡಿ ಹೀಗೆ ಪ್ಲೇಟಿಂದ ಬೀಳ್ಬೇಕು. ಹಾಗೆ ಮತ್ತೆ ಸಣ್ಣ ಸಣ್ಣ ಪೀಸ್ ಮಾಡ್ಬೇಕು. ಇದು ದೊಡ್ಡದಾಯ್ತು, ಸಣ್ಣ ಸಣ್ಣದ ಪೀಸ್ ಮಾಡ್ಬೇಕು. ಹೀಗೆ ಇದಕ್ಕಿಂತ ಸಣ್ಣದು ಕೂಡ ಮಾಡ್ಬೋದು ನೋಡಿ. ಹೀಗೆ ಇದನ್ನಿದಕ್ಕೆ ಈ ತೆಂಗಿನಕಾಯಿ ಹಾಲು ಉಂಟಲ್ಲ ಅದಕ್ಕೆ ಹಾಕಬೇಕು. ತೆಂಗಿನಕಾಯಿ ಹಾಲು ಅಂತಲ್ಲ, ತೆಂಗಿನಕಾಯಿ ಹಾಲು ಅಂತಲ್ಲ, ಈ ಹಾಲು ಉಂಟಲ್ಲ ಪ್ಯಾಕೆಟ್ ಹಾಲು, ದನದ ಹಾಲು, ಅದು ಕೂಡ ಹಾಕ್ಬೋದು. ಅದಕ್ಕೆ ಬೆಲ್ಲ ಹಾಕಿದ್ರೂ ಒಳ್ಳೇದಾಗ್ತದೆ, ಅಥವಾ ಸಕ್ಕರೆ ಹಾಕಿದ್ರೂ ಆಗ್ತದೆ. ಅದಕ್ಕೆ ಹೀಗೇನೆ ಏಲಕ್ಕಿ ಹಾಕಿ ಮಿಕ್ಸಿಯಲ್ಲಿ ಬೆಲ್ಲ ಮತ್ತು ಹಾಲು ಮತ್ತು ಏಲಕ್ಕಿ ಹಾಕಿ ಒಂದು ರೌಂಡ್ ಗರ್ರ ಮಾಡಿ ಆನಂತರ ಹೀಗೆ ಹಾಕ್ಬೋದು. ನನಗೆ ಹಾಲಿಗಿಂತ ಈ ತೆಂಗಿನ ಹಾಲು ತುಂಬ ಒಳ್ಳೇದಾಗ, ಯಾಕಂದರೆ ತೆಂಗಿನ ಹಾಲು ಒಂದು ರುಚಿ ರುಚಿ ಅಲ್ವಾ, ಸೂಪರ್ ಆಗ್ತದೆ. ಹೀಗೆನೆಲ್ಲ ಪೀಸ್ ಪೀಸ್ ಮಾಡಿ ಹಾಕುದು. ತಂಪು ತಂಪಾಗಿ ಐಸ್ ಕ್ಯೂಬ್ಸ್ ಹಾಕ್ತೇವಲ್ಲ, ತಂಪು ತಂಪಾಗಿ ರುಚಿ ರುಚಿಯಾಗಿ ತುಂಬ ಸೂಪರ್ ಆಗ್ತದೆ. ಹೊಟ್ಟೆನೂ ಗಟ್ಟಿ ಆಗ್ತದೆ, ಬಾಯಾರಿಕೆನೂ ಹೋಗ್ತದೆ, ಹಾಗೇನೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನೂ ಸ್ವಲ್ಪ ಜಾಸ್ತಿ ಕೂಲಿಗೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತಿಂದರೆ ಇನ್ನೂ ಸೂಪರ್ ಆಗ್ತದೆ. ಆಯಿತು ನೋಡಿ, ಇಷ್ಟೊಂದು ಸೂಪರ್ ಆದಂಥದ್ದು. ಐಸ್ ಕ್ರೀಮ್ಗಿಂತಲೂ ರುಚಿಯಾದದೊಂದು ಹೆಲ್ದಿ. ಬಾಯಾರಿಕೆಗೂ ತುಂಬ ಸಲ ಹೇಳಿದ್ದೇನೆ, ಬಾಯಾರಿಕೆಗೂ ಹಸಿವಿಗೂ ಎರಡಕ್ಕೂ ಆಗುವಂಥದ್ದು. ಈಗ ಇದನ್ನು ಟೇಸ್ಟ್ ಮಾಡುವ. ನನಗೆ ತುಂಬ ಇಷ್ಟ ಆಯ್ತಾ ಹಾಲಿನ ಸಿಹಿ,
ಆ ರಾಗಿಯಲ್ಲಿ ತುಪ್ಪ ಮತ್ತೆ ಅದಕ್ಕೆ ಉಪ್ಪು ಮಾತ್ರ ಅಲ್ವಾ ಹಾಕಿದ್ದು? ಇದರ ಮುಂದೆ ಯಾವ ಐಸ್ ಕ್ರೀಮ್ ಕೂಡ ಫೇಲ್. ಯಾಕಂದ್ರೆ ಐಸ್ ಕ್ರೀಮ್ ಹೆಲ್ದಿ ಅಲ್ಲ. ಇದು ಹೆಲ್ದಿ ಐಸ್ ಕ್ರೀಮ್, ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ಗಿಂತಲೂ ಒಳ್ಳೆಯದು, ಐಸ್ ಕ್ರೀಮ್ಗಿಂತಲೂ ರುಚಿ. ಆಯ್ತಾಗಾದ್ರೆ ಈ ಸಲ ಸಮ್ಮರಿಗೆ ಇದನ್ನೆಲ್ಲ ಮಾಡಿ ತಿನ್ನಿ, ಆರೋಗ್ಯವಾಗಿರಿ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಿಮಗೂ ತುಂಬ ಸೂಪರ್ ಆಗ್ತದೆ. ಒಮ್ಮೆ ಮಾಡಿದರೆ ದಿನ ಮಾಡಿ ತಿನ್ನುವಂತಾಗ್ತದೆ, ಅಷ್ಟೊಂದು ರುಚಿ ರುಚಿ. ಆ ತೆಂಗಿನ ಹಾಲಲ್ವ, ರುಚಿ ರುಚಿ ಇರ್ತದೆ. ಈ ಪ್ಯಾಕೆಟ್ ಹಾಲು ಅಥವಾ ದನದ ಹಾಲು ಹಾಕಿದರೆ ಈ ರುಚಿ ಬರಲಿಕ್ಕೆ ಇಲ್ಲ, ಇದರದೊಂದು ರುಚಿಯೇ ಬೇರೆ, ಬಾಯೆಲ್ಲ ರುಚಿ ರುಚಿ ಇರ್ತದೆ. ಆಯ್ತಾಗರೆ ಇವತ್ತಿನ ಈ ಆರೋಗ್ಯಕರ ರಾಗಿ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಅಷ್ಟೊಂದು ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್.